ಸೊ ದೀಸ್ ತ್ರೀ ನಾಟ್ಸ್, ಮೂರು ಗ್ರಂಥಿಗಳಿದೆ, ಮೂರು ಗಂಟುಗಳಿದೆ. ಗ್ರಂಥಿ ಅಂದರೆ ಸಂಸ್ಕೃತ, ಗಂಟು ಅಂದರೆ ಕನ್ನಡ. ದ ತ್ರೀ ನಾಟ್ಸ್ ಆರ್ ರುದ್ರಗಂಟು ಆರ್ ರುದ್ರ ಗ್ರಂಥಿ, ಲೊಕೇಟೆಡ್ ಅಟ್ ದ ಸೋಲಾರ್ ಪ್ಲೆಕ್ಸಸ್. ಸೋಲಾರ್ ಪ್ಲೆಕ್ಸಸ್ ಎಲ್ಲಿದೆ? ನಾಭಿ. ಸೋಲಾರ್ ಪ್ಲೆಕ್ಸಸ್ ಎಲ್ಲಿದೆ? ನಾಭಿ. ಎಲ್ಲಿ ಶುರುವಾಗುತ್ತೋ ಬೇಸು, ಡಯಫ್ರಮ್ಮು, ಆ ಬೇಸ್ ಡಯಫ್ರಮ್ಮೇನೆ ನಾಭಿ ಅಂತ ಕರೆಯೋದು. ಈ ಬೇಸ್ ಡಯಫ್ರಮ್ಗೆ ನಾಭಿ ಅಂತ ಕರೆಯೋದು. ಆಯಿತಾ? ನಾಭಿನಲ್ಲಿ ಶುರುವಾಗುತ್ತೆ ಇದು. ಈ ಜಾಗ ಇದೆಯಲ್ಲ, ಇಲ್ಲಿಂದ ಸುತ್ತ ಬೆನ್ಸುತ್ತ ಆವರಿಸ್ಕೊಂಡಿರೋ ಜಾಗ ಈ ರುದ್ರಗ್ರಂಥಿ. ಇದಷ್ಟು ಆವರಿಸಿಕೊಂಡಿರೋತಕ್ಕಂಥ ಜಾಗ. ಇದರ ಮಧ್ಯ ಈ ಚಿತ್ ಒಂದು ಏರಿಯರ್, ಅದು ಝೋನ್ ಆಫ್ ವೈಬ್ರೇಷನ್ಸ್. ಬರೀ ವೈಬ್ರೇಟ್ ಮಾಡತಕ್ಕಂಥ ಜಾಗ, ಫಿಸಿಕಲ್ ರೂಪ ಇಲ್ಲ. ಗಮನದಿಂದ ಗಮನಿಸಿ, ಅದಕ್ಕೆ ಫಿಸಿಕಲ್ ರೂಪ ಇಲ್ಲ. ಲಿವರ್ಗೆ ಆದರೆ ಒಂದು ರೂಪ ಇದೆ, ಸ್ಪ್ಲೀನ್ಗೆ ಒಂದು ರೂಪ ಇದೆ. ಆಯಿತಾ? ಸೊ ನಮ್ಮದೇ ಆದಂಥ ಡಿಫರೆಂಟ್ ಆರ್ಗನ್ಸ್, ಹೃದಯ ಕೋಶ, ದ ಲಂಗ್ಸ್, ಅದಕ್ಕೆ ಒಂದು ಆರ್ಗನ್ ಇದೆ. ಅಂದರೆ ಆರ್ಗನ್ಗೆ ಒಂದು ಕೋಶ ಇದೆ, ಒಂದು ಸ್ಥೂಲ ಇದೆ. ಆದರೆ ಈ ಗ್ರಂಥಿಗಳಿಗೆ ಸ್ಥೂಲ ಇಲ್ಲ. ಇಟ್ ಈಸ್ ನಥಿಂಗ್ ಬಟ್ ವೈಬ್ರೇಷನ್ಸ್. ವೈಬ್ರೇಷನ್ನಿಂದ ಗೂಡು, ವೈಬ್ರೇಷನ್ನಿಂದ ಗೊಂಪೆ. ಅದೆಲ್ಲ ವೈಬ್ರೇಷನ್ಸು ನಮ್ಮೊಳಗಡೆ ಇದೆ. ನಾವು ಮಲಗಿದಾಗಲೂ ಆ ವೈಬ್ರೇಷನ್ ಇದೆ, ನಾವು ಎಚ್ಚರವಾಗಿದ್ದಾಗಲೂ ಆ ವೈಬ್ರೇಷನ್ ಇದೆ. ಎಚ್ಚರವಾಗಿದ್ದಾಗ ವೈಬ್ರೇಷನ್ ಬೇರೆ ರೀತಿ, ಮಲಗಿದಾಗ ವೈಬ್ರೇಷನ್ ಬೇರೆ ರೀತಿ, ಸಾಧನೆ ಮಾಡಿದಾಗ ವೈಬ್ರೇಷನ್ ಬೇರೆ ರೀತಿ. ಈ ಸಾಧನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಮಧ್ಯದಲ್ಲಿರತಕ್ಕಂಥ ಈ ಆತ್ಮ ಅಥವಾ ಚೈತನ್ಯ, ಅದರಿಂದ ಎಲ್ಲ ಕಡೆಗೂ ಹೋಗ್ತಾ ಬರುತ್ತೆ. ವೈಬ್ರೇಷನ್ ಎಲ್ಲಿಂದ? ಸೆಂಟರ್ ಪಾಯಿಂಟ್ ಅಂದಾಗ ಇಲ್ಲಿಂದ ಸೆಂಟರ್ ಪಾಯಿಂಟ್. ದಿಸ್ ಇಸ್ ಅ ಸೆಂಟರ್ ಪಾಯಿಂಟ್. ಆಯ್ತಾ? ಈ ಜಾಗ ನೀವು ಅಲ್ಲಿ ಕೊಟ್ಟಿರಲ್ಲ ದೇವಿ ಅಂತ, ಆ ದೇವಿ ಈಸ್ ದ ಸೆಂಟರ್ ಪಾಯಿಂಟ್. ಈ ಸೆಂಟರ್ ಪಾಯಿಂಟಿಂದ ನಮಗೆ ಎಲ್ಲ ರೀತಿಯು ಗ್ರಂಥಿಗಳಿಗೆ ಅದು ಹೋಗ್ತಾ ಬಂದಾಗ, ಸಾಧನೆ ಹೋಗ್ತಾ ಬಂದಾಗ ಅದನ್ನು ತನಗೆ ತಾನೇ ಬೇಚಿಸುತ್ತೆ. ನಾವು ವೈಬ್ರೇಷನಿಂದ, ಆ ವೈಬ್ರೇಷನಿಂದ ಬರೋತಕ್ಕಂಥ ಸಂಸ್ಕಾರದಿಂದ, ಸಾಧನೆಯಿಂದ ವೈಬ್ರೇಷನ್ಸು, ವೈಬ್ರೇಷನ್ಸು ಸಂಸ್ಕಾರದ ಜೊತೆಗೆ ಸೇರಿಕೊಳ್ಳುತ್ತೆ. ಆ ಸೇರಿಕೊಂಡಾಗ ರುದ್ರಗ್ರಂಥಿ ಬೇಚಿಸುತ್ತೆ. ಆ ರುದ್ರಗ್ರಂಥಿ ಏನು ಮಾಡುತ್ತೆ ಅಂದಾಗ, ಒಂದು ಗಂಟು, ಒಂದು ಗೊಂಚಲು ಇದ್ದಂಗೆ ಇರುತ್ತೆ ಒಳಗಡೆ. ಆ ಗೊಂಚಲು ತಕ್ಷಣ, ನಾವು ಹೇಗೆ ಒಂದು ಲೇಸರಿಂದ ನಾವು ನಮ್ಮ ದೇಹದ ಒಳಗಡೆ ಲೇಸರ್ನ ಕಾನ್ಸಂಟ್ರೇಟ್ ಮಾಡಿದಾಗ ಕ್ಯಾನ್ಸರ್ ಇತ್ಯಾದಿ ನೋವುಗಳನ್ನು ತೆಗಿಬೋದು. ಸೊ ಇಟ್ ಈಸ್ ಆಲ್ ಬೈ ಇನ್ಫ್ರಾರೆಡ್ ಲೇಸರ್. ಆ ಲೇಸರಿಂದ ಅದನ್ನು ಭೇದಿಸ್ಬೋದು. ಅದೇ ರೀತಿ ಸಾಧನೆಯಿಂದ ಈ ಮೂರು ಗ್ರಂಥಿಗಳನ್ನು, ರುದ್ರಗ್ರಂಥಿ ಆಯಿತಾ ಆಟ್ ದ ಸೋಲಾರ್ ಪ್ಲೆಕ್ಸಸ್, ದ ವಿಷ್ಣು ಗ್ರಂಥಿ ಲೊಕೇಟೆಡ್ ಇನ್ ದ ಚೆಸ್ಟ್, ಹಾಗೂ ಬ್ರಹ್ಮ ಗ್ರಂಥಿ ಲೊಕೇಟೆಡ್ ಆಟ್ ದ ಕ್ರೌನ್ ಆಫ್ ದ ಹೆಡ್. ಸೊ ಇಲ್ಲಿ ಇರೋತಕ್ಕಂಥ ಇಲ್ಲಿ ರುದ್ರಗ್ರಂಥಿ, ಇದನ್ನು ಭೇದಿಸ್ಬೋದು. ಹಾಗೂ ನಮ್ಮ ಹೃದಯದಲ್ಲಿ ಇರೋತಕ್ಕಂಥ ವಿಷ್ಣು ಗ್ರಂಥಿನ ಭೇದಿಸ್ಬೋದು. ಭೇದಿಸಿ ನಮ್ಮ ತಲೆ ಮೇಲುಗಡೆ ಸಹಸ್ರಾರ್ಧದಲ್ಲಿ ಇರೋತಕ್ಕಂಥ ಬ್ರಹ್ಮ ಗ್ರಂಥಿನ ಭೇದಿಸ್ಬೋದು. ಸಾಧನೆ ಮಾಡ್ತಾ ಬಂದಾಗ ಈ ಮೂರು ಗ್ರಂಥಿಗಳು ತನ್ನಗೆ ತಾನೇ ಶ್ವಾಸವನ್ನು ಎಳ್ಕೊಂಡು, ನಾವು ಒಂದು ಸಲ ಪೂರಕ ಮಾಡಿ ಐದು ಸಲ ರೇಚಕ ಮಾಡಿದಾಗ, ಮಧ್ಯ ನಾವು ಕುಂಭಕದಲ್ಲಿ ಇರೋತಕ್ಕಂಥ
ಸ್ಥಿತಿ ನಮಗೆ ಬಂದಾಗ ಈ ಮೂರಲ್ಲೂ ನಮಗೆ ಈ ಮೂರಲ್ಲಿ ಒಂದು ಈ ರುದ್ರಗ್ರಂಥಿ, ವಿಷ್ಣು ಗ್ರಂಥಿ ಹಾಗೂ ಬ್ರಹ್ಮ ಗ್ರಂಥಿ ಭೇದಿಸ್ತಾ ಹೋದಾಗ ವಿ ಬಿಕಮ್ ವೆರಿ ವೆರಿ ಕ್ಲಿಯರ್ ವಿತ್ ದಟ್ ಎನರ್ಜಿ ಪ್ಯಾಸೇಜ್ ಆಫ್ ದ ಬ್ರೆತ್. ಮಾಡಿದಾಗ ತನಗೆ ತಾನೇ ನಮಗೆ ಎನ್ಲೈಟನ್ಮೆಂಟ್ ಕಡೆಗೆ ಹೋಗತಕ್ಕಂಥ ವಿಚಾರಕ್ಕೆ ಬರ್ತೀವಿ. ಸೊ ದೀಸ್ ತ್ರೀ ನಾಟ್ಸ್ ಆರ್ ರುದ್ರಗ್ರಂಥಿ ಆ್ಯಂಡ್ ವಿಷ್ಣು ಗ್ರಂಥಿ ಲೊಕೇಟೆಡ್ ಇನ್ ದ ಚೆಸ್ಟ್ ಆ್ಯಂಡ್ ದ ಬ್ರಹ್ಮ ಗ್ರಂಥಿ ಲೊಕೇಟೆಡ್ ಇನ್ ದ ಕ್ರೌನ್ ಆಫ್ ದ ಹೆಡ್. ಈ ಮೂರು ಗ್ರಂಥಿಗಳನ್ನು ಶ್ವಾಸದಿಂದ ಮಾಡ್ತಾ ಬಂದಾಗ, ಈ ಕುಂಭಕ ಮಾಡ್ತಾ ಬಂದಾಗ, ನಾವು ಕುಂಭಕದಲ್ಲಿ ಉಸಿರನ್ನು ದಮ್ ಕಟ್ಕೊಂಡು ಹಿಡ್ಕೊಳ್ಳೋದಲ್ಲ, ಸರ್ವ ಸಾಧಾರಣವಾಗಿ ಸುಮ್ಮನೆ ಸ್ವಾಭಾವಿಕವಾಗಿ ನಾವು ಕುಂಭಕ ಮಾಡೋಕ್ಕೆ ಶುರು ಮಾಡಿದಾಗ ನಮಗೇನಾಗುತ್ತೆ ಅಂದಾಗ, ವಿಷ್ಣು ಚೈತನ್ಯದ ಹೆಡ್ ವಿಷ್ಣು ಅವನೇನು ಮಾಡ್ತಾನೆ, ಅದಕ್ಕೊಂದು ರೂಪ ಸನಾತನ ಧರ್ಮದಲ್ಲಿ ಅವನೇ ವಿಷ್ಣು. ಆ ವಿಷ್ಣುವಿನ ಕೃಪೆ ಧಾರಾಕಾರವಾಗಿ ನಮ್ಮಲ್ಲಿ ಹರಿಯೋಕ್ಕೆ ಶುರು ಮಾಡಿದಾಗ ನಮಗೆ ಸಾಕ್ಷಾತ್ಕಾರ ಆಗೋಕ್ಕೆ ಹತ್ತಿರದಲ್ಲಿರ್ತೀವಿ. ಸಾಧನೆ ಇಲ್ಲದೆ ಏನು ನಡೆಯೋ, ನಿಮ್ಮ ಒಳ್ಳೆತನ ಎಲ್ಲ ಚೆನ್ನಾಗಿ ಈಚೆ ಸ್ಥಾಪನೆ ಆಗಬೇಕಾದರೆ ಜ್ಞಾನ ಸ್ಥಾಪನೆ ಆಗಬೇಕು. ಅದು ಸ್ಥಾಪನೆ ಆಡಿದಾಗ ನಿಮಗೆ ಎನ್ಲೈಟನ್ಮೆಂಟ್ ಬಂದಾಗ ಯು ಕ್ಯಾನ್ ಬಿ ಎನ್ಲೈಟನ್ಡ್ ಆ್ಯಂಡ್ ಯು ಶುಡ್ ಆಲ್ಸೋ ಪಾಸ್ ಆನ್ ದಟ್ ಎನ್ಲೈಟನ್ಮೆಂಟ್ ಟು ಎವ್ರಿಬಡಿ ಅರೌಂಡ್ ಯು. ಆ ಸ್ಪಂದನ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅಂದರೆ, ಸುತ್ತಮುತ್ತ ಬರೀ ಆ ಸ್ಪಂದನಗಳೇ. ಆ ಜ್ಞಾನೋದಯ ಆದಾಗ ಸುತ್ತ ಎಲ್ಲ ಬರೀ ಸ್ಪಂದನಗಳು. ಆಗ ನಮಗೆ ರುದ್ರಗ್ರಂಥಿಯಾಗಲಿ ಅಥವಾ ಬ್ರಹ್ಮಗ್ರಂಥಿಯಾಗಲಿ ಅಥವಾ ನಮ್ಮಲ್ಲಿ ಇರತಕ್ಕಂಥ ಈ ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಹಾಗೂ ಬ್ರಹ್ಮಗ್ರಂಥಿ ತನ್ನಗೆ ತಾನೇ ಭೇದಿಸ್ಕೊಂಡು ಬಂದಾಗ ಯು ಆರ್ ನಥಿಂಗ್ ಬಟ್ ದ ಟೋಟಲ್ ಫೋರ್ಸ್ ಆಫ್ ಎನ್ಲೈಟನ್ಮೆಂಟ್, ಟೇಕಿಂಗ್ ಯು ಟುವರ್ಡ್ಸ್ ಎನ್ಲೈಟನ್ಮೆಂಟ್ ಅಲ್ಲ. ಅದು ಬರ್ತಾ ಇದ್ದಾಗ ಈ ಮೂರಲ್ಲೂ ಭೇದಿಸಿದಾಗ ಆಟೋಮೆಟಿಕ್ಲಿ ಟೇಕ್ಸ್ ಯು ಟುವರ್ಡ್ಸ್ ಎನ್ಲೈಟನ್ಮೆಂಟ್. ಇದನ್ನು ಭಾಳ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಿ. ಸೊ ಓಂ ಸುಮೇರು ಮಧ್ಯಸ್ಥ ಶೃಂಗಸ್ಥಾಯೈ ನಮಃ. ಐ ಆಫರ್ ಮೈ ಸಲ್ಯೂಟೇಷನ್ಸ್ ಟು ದ ಒನ್ ಹೂ ಇಸ್ ಸೀಟೆಡ್ ಅಟ್ ದ ಸೆಂಟರ್ ಆಫ್ ಮೌಂಟ್ ಮೇರು. ಅದೇನು ಮಾಡ್ತಾಳೆ, ಅಲ್ಲಿ ಕೂತಾಗ ಈ ಜಾಗದಲ್ಲಿ ತನ್ನಗೆ ತಾನೇ ಈ ಮೂರು ಗ್ರಂಥಿಗಳು, ಇಲ್ಲಿರೋತಕ್ಕಂಥದ್ದಲ್ಲಿ ಒಂದು ಗ್ರಂಥಿ, ಇಲ್ಲಿರೋತಕ್ಕಂಥ ಕುತ್ತಿಗೆಯನ್ನ ಹತ್ತಿರ ಕೆಳಗಡೆ ಇರೋತಕ್ಕಂಥ ಈ ಎರಡನೇ ಗ್ರಂಥಿ ವಿಷ್ಣು ಗ್ರಂಥಿ ಹಾಗೂ ಫಸ್ಟು ರುದ್ರಗ್ರಂಥಿ ವಿಷ್ಣು ಗ್ರಂಥಿ ಹಾಗೂ ತಲೆ ಮೇಲಿರೋತಕ್ಕಂಥ ಬ್ರಹ್ಮಗ್ರಂಥಿನ ಭೇದಿಸ್ತಾ ಬಂದಾಗ ಯು ಗೋ ಟುವರ್ಡ್ಸ್ ಎನ್ಲೈಟನ್ಮೆಂಟ್. ಇದು ಮುಖ್ಯ, ಯಾಕಂದರೆ ಸಾಧನೆ ಇಲ್ಲದೆ ವಿಧಿನೇ ಇಲ್ಲ. ಏಳೇಳು ತಲೆಯೂ ಕಾಪಾಡತ್ತದು ಎನ್ಲೈಟನ್ಮೆಂಟ್. ಭಾಳ ಮುಖ್ಯವಾಗಿ ನೋಡಬೇಕು, ನಾವು ಸಂಸ್ಕಾರ ಆ್ಯಡ್ ಮಾಡ್ತಾ ಹೋದರೆ ಸಾಕು. ಒಂದ್ಸಲ ಎನ್ಲೈಟನ್ಮೆಂಟ್ ಆದಮೇಲೆ ಸಂಸ್ಕಾರ ಆ್ಯಡ್ ಮಾಡ್ತಾ ಹೋಗಬೇಕಷ್ಟೆ. ನಮ್ಮ ಕರ್ತವ್ಯ ಏನು ಅಂದಾಗ, ಅಡುಗೆ ಮಾಡೋಕ್ಕೆ ಒಲೆ ರೆಡಿ ಇದೆ, ಪಾತ್ರೆ ರೆಡಿ ಇದೆ, ಪದಾರ್ಥ ರೆಡಿ ಇದೆ, ಅದು ಕರೆಕ್ಟಾಗಿ ಕೈ ಹಾಕಬೇಕು. ಕೈ ಹಾಕ್ತಾ ಬಂದಾಗ ಅದು ಯಾವ ರೀತಿ ಒಂದು ಹದದಲ್ಲಿ ಅದು ಬೇಯಬೇಕು, ಅದು ಬೆಂದಾಗ ಆ ಹದ ಏನು ಮಾಡುತ್ತೆ ಅಂದಾಗ ರುಚಿ ಕೊಡುತ್ತೆ. ಸೊ ಎನ್ಲೈಟನ್ಮೆಂಟ್ ಈಸ್ ಅ ಪ್ರೋಸೆಸ್ ವಿರ್ ಲೈಟನ್ಸ್ ಅಪ್ ಎವ್ರಿಥಿಂಗ್ ಟು ದಟ್ ಕೈಂಡ್ ಆಫ್ ಅ ಹದ, ಟು ದಟ್ ಕೈಂಡ್ ಆಫ್ ಅ ಮಿಕ್ಸ್ ಅಲ್ವಾ. ಆ ಮಿಕ್ಸ್ಗೆ ಮಾಡಿದಾಗಲೇನೇ ನಮ್ಮಲ್ಲಿ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಹಾಗೂ ರುದ್ರಗ್ರಂಥಿ ತನಗೆ ತಾನೇ ಭೇದಿಸ್ಕೊಂಡು ಬಂದಾಗ ವಿ ಗೆಟ್ ಕಾನ್ ಕಮ್ ಟುವರ್ಡ್ಸ್ ಎನ್ಲೈಟನ್ಮೆಂಟ್. ಆದ್ದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸನಾತನ ಧರ್ಮ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ, ತುಂಬ ಈಸಿ. ಅದಕ್ಕೆ ಏನು ಮಾಡ್ತಾರೆ, ಮಿಕ್ಕಿದವರೆಲ್ಲ ಈ ಕ್ರಿಶ್ಚಿಯಾನಿಟಿ, ಇಸ್ಲಾಮಿಸಮನ್ನ ಅಂಟಿಸ್ಕೊಂಡು ಹೋಗ್ತಾರೆ. ಅದೇ ಪ್ರಾಬ್ಲಮ್, ಯಾಕೆ ಅಂದರೆ ನಮ್ಮಲ್ಲಿ ಅದಕ್ಕೆ ಸಂಸ್ಕಾರ ಇಲ್ಲದೇ ಇರೋದರಿಂದ.
ಅವ್ರ ತಂದೆ ತಾಯಿಗೂ ಅದು ಹೇಳ್ಕೊಡತಕ್ಕಂಥ ಸಂಸ್ಕಾರನೂ ಇಲ್ಲದೇ ಇರೋದರಿಂದ ಏನು ಮಾಡುತ್ತೆ ಅಂದರೆ ಮಕ್ಕಳುಗಳು ಹೆಂಗೆಂಗೋ ಬೆಳೀತವೆ, ಸಂಸ್ಕಾರ ಇಲ್ಲದೆ ಬೆಳೀತವೆ. ಆಮೇಲೆ ನಾವೇನು ಮಾಡ್ತೀವಿ, ತಂದೆ ತಾಯಿ ಅಯ್ಯೋ ಅಯ್ಯೋ ಅವನು ಕ್ರಿಶ್ಚಿಯನ್ ಆಗಿ ಹೊರಟಿದ್ದಾನೆ, ಅವನು ಇಸ್ಲಾಮ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ನಾವು ಬಯ್ಯಕ್ಕೆ ಹೋಗ್ತೀವಿ. ಇಟ್ ಈಸ್ ರಾಂಗ್. ನಾವು ಫಸ್ಟ್ ಹೇಳ್ಕೊಡ್ಬೇಕು. ಓನ್ಲಿ ವೆನ್ ವಿ ಟೀಚ್ ದೆನ್ ದರ್ ಲೈಫ್ ಅಕಾರ್ಡಿಂಗ್ ಟು ಅ ಪ್ರಿನ್ಸಿಪಲ್, ಆ ಪ್ರಿನ್ಸಿಪಲ್ಗೆ ನಾವು ಹೇಳ್ಕೊಡ್ಬೇಕು. ನಾವು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ. ವಿ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಕಮೆಂಟ್, ಬಿಕಾಸ್ ನಾವೇ ಬೆಳೆಸಿರೋದಲ್ವ ನಮ್ಮ ಮಕ್ಕಳನ್ನ. ಅವರಿಗೆ ಸಂಸ್ಕಾರ ಯುಕ್ತವಾಗಿ ಕಳ್ ಬೆಳೆಸಲ್ಲ ನಾವು. ಸಂಸ್ಕಾರ ಸಂಸ್ಕೃತಿ ಎರಡು ಬೆಳೆಸಬೇಕಾಗೇ ಇದನ್ನು ಕಟ್ಕೊಟ್ಟಿರೋದು ದೇವಿ ನಮಗೆ. ಆ ದೇವಿ ಮೂಲತಃ ಎಲ್ಲಿದ್ದಾಳೆ ಅಂದಾಗ, ಸುಮೇರು ಮಧ್ಯಸ್ಥ ಶೃಂಗಸ್ಥಾಯೇ ನಮಃ. ನಾವು ತಿಳ್ಕೋಬೇಕು ಲಲಿತಾ ಸಹಸ್ರನಾಮದ ನಾಮ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಗುಡ್. ನಾನು ಇಲ್ಲಿವರೆಗೂ ಹೇಳ್ದಂಗೆ ಸಾಧನೆ ಮಾಡ್ತಾ ಬಂದ್ರೇ ನಿಮಗೆ ಗ್ರಂಥಿಗಳೆಲ್ಲ ಇದಾಗುತ್ತೆ, ಬೇತ್ಸು. ದ ಪವರ್ ಆಫ್ ಯುವರ್ ಬ್ರೆತ್ ಕಂಬೈನ್ಡ್ ವಿತ್ ಯುವರ್ ಸಾಧನ, ಪೂರಕ ರೇಚಕ ಕುಂಭಕ ಅಲಾಂಗ್ ವಿತ್ ಮೂಲ ಮಂತ್ರ, ಅದನ್ನು ಮಾಡ್ತಾ ಬಂದಾಗ ನಿಮಗೆ ಎನ್ಲೈಟನ್ಮೆಂಟ್ ಹತ್ತಿರಕ್ಕೆ ಹೋಗೋದು ತುಂಬ ಖಚಿತ. ಸೊ ಅದೇ ನಿಟ್ಟಿನಲ್ಲಿ 4A ಅಂದರೆ ನೆಕ್ಸ್ಟ್ ಪಾಯಿಂಟನ್ನು, ರುದ್ರ ಗ್ರಂಥಿ ಈಸ್ ದಿ ಅಬೋರ್ಡ್ ಆಫ್ ಲಾರ್ಡ್ ಶಿವ. ಅದೆಲ್ಲಿದೆ? ಸೋಲಾರ್ ಪ್ಲೆಕ್ಸಸ್, ಈ ಎದೆ ಕೋಶದಲ್ಲಿ ಇಲ್ಲ. ಇಂತ ಹೆಚ್ಚಾಗಿ ಈ ರುದ್ರ ಗ್ರಂಥಿನಲ್ಲಿ, ಈ ಎದೆ ಕೋಶದಲ್ಲಿ ಆತ್ಮದಿಂದ ಒಂದು ಸ್ವಲ್ಪ ವೈಬ್ರೇಷನ್ಸಿನ ಗೂಡು, ಸ್ಪಂದನಗಳ ಗೂಡು, ಆ ಗೂಡಿನಲ್ಲಿ ಈ ರುದ್ರಗ್ರಂಥಿ ಇದೆ. ಅದೇ ರುದ್ರಗ್ರಂಥಿಯಿಂದ ಹಾಗೆ ಮೇಲ್ಗಡೆ ಹೋಗ್ತಾ ಬಂದಾಗ ನೆಕ್ಸ್ಟು ನಮಗೆ ವಿಷ್ಣು ಗ್ರಂಥಿ, ವಿಷ್ಣು ಗ್ರಂಥಿ ಆದಮೇಲೆ ನಮ್ಮ ಸಹಸ್ರಾರಕ್ಕೆ ಶಿರಕ್ಕೆ ಹೋದಾಗ ನಮ್ಮಲ್ಲಿ ಇರೋತಕ್ಕಂಥ ಇನ್ನೊಂದು ಗ್ರಂಥಿ ಯಾವುದು ಅಂದಾಗ, ಯಾವ ಗ್ರಂಥಿ? ಬ್ರಹ್ಮ ಗ್ರಂಥಿ. ಕರೆಕ್ಟ್, ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ, ವೆರಿ ಗುಡ್. ರುದ್ರ ಗ್ರಂಥಿ ಈಸ್ ದಿ ಅಬೋರ್ಡ್ ಆಫ್ ಲಾರ್ಡ್ ಶಿವ, ಹೂ ಈಸ್ ಆಲ್ವೇಸ್ ಎಂಗೇಜ್ಡ್ ಇನ್ ಡಿಸಾಲ್ವಿಂಗ್ ನೆಗೆಟಿವಿಟಿ. ಮುಖ್ಯವಾಗಿ ಗಮನಿಸಿ, ನಮ್ಮಲ್ಲಿ ಹಲವಾರು ಭಾವನೆಗಳು ಬರುತ್ತೆ, ಇವರು ಸರಿ ಇದೆ ಇವರು ಸರಿ ಇಲ್ಲ, ಅಥವಾ ಏನೋ ಈ ಒಂದು ವಿಚಾರ ಸರಿ ಇದೆ ಈ ವಿಚಾರ ಸರಿ ಇಲ್ಲ, ಅಥವಾ ನಾನು ಯೋಚನೆ ಮಾಡೋದೇ ಸರಿ, ನಾವು ಯೋಚನೆ ಮಾಡೋದೇ ಸರಿ ಅಂದರೆ ನೆಗೆಟಿವೇ ಅದು. ಯಾವಾಗಲೂ ತಿಳ್ಕೊಳ್ಳಿ, ನಾವು ತುಂಬ ಯೋಚನೆ ಮಾಡೋದೇ ಸರಿ ಅಂತ ಅನಿಸಿದ್ರೆ ಲಾಜಿಕಲಾಗಿ ಯೋಚನೆ ಮಾಡಿದ್ರೂ ಅದು ಸರಿ ಇಲ್ಲ. ಯಾಕಂದರೆ ಡಿವಿನಿಟಿ ಎಲ್ಲಿದೆ? ದೇವಿ ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ಅವಳು ಉಪಸ್ಥಿತವಾಗಿರೋದು ಎಲ್ಲಿ? ಇಲ್ಲಿದ್ದಾಳೆ. ಇಂಥ ಜಾಗದಲ್ಲಿ ಇರಬೇಕಾದ್ರೆ ನೀವು ಏನು ಯೋಚನೆ ಮಾಡ್ತೀರೋ ಅದು ಈ ಜಾಗದಿಂದ ಬರಬೇಕು, ಬರ್ತಿಲ್ಲ. ಸಾಧನೆ ಮಾಡಿ 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 ಸಾಧನೆಯಲ್ಲಿ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ ಅಂತ ಏನಾದ್ರು ಅಂದ್ಕೊಂಡ್ರೂ ಕೂಡ ಅದು ಸ್ವಲ್ಪ ಭ್ರಮೆ ಅಂತ ನೀವು ಅಂದ್ಕೊಂಡ್ರೂ ತಪ್ಪಾಗೋದಿಲ್ಲ. ಬಟ್ ಆದರೂ ಎನ್ಲೈಟನ್ಮೆಂಟ್ ಬರೋವರೆಗೂ, ನಿಮಗೆ ವಿಶಿಷ್ಟವಾದಂಥ ಅನುಭವ ಆಗೋವರೆಗೂ ಅದನ್ನು ನೀವು ಸಾಧನೆ ಮಾಡ್ತಾನೆ ಬರಬೇಕು. ಸೊ ರುದ್ರ ಗ್ರಂಥಿ ಅಲ್ಲಿ ಏನಾಗುತ್ತೆ ಅಂದರೆ, ಇಸ್ ದಿ ಅಬೋರ್ಡ್ ಆಫ್ ಲಾರ್ಡ್ ಶಿವ ಹೂ ಇಸ್ ಆಲ್ವೇಸ್ ಎಂಗೇಜ್ಡ್ ಇನ್ ಡಿಸಾಲ್ವಿಂಗ್. ನೋಡಿ ಏನು ಮಾಡ್ತಾನೆ ರುದ್ರಗ್ರಂಥಿನಲ್ಲಿ, ಅವನು ಶಿವನ ಉಪಸ್ಥಿತ ಆಗಿರೋತಕ್ಕಂಥ ಜಾಗ, ಅವನೇನು ಮಾಡ್ತಾನೆ ಅಂದರೆ ಈ ರುದ್ರಗ್ರಂಥಿನಲ್ಲೇನೇನೇ ಅವನು ಯಾವಾಗಲೂ ಅದನ್ನು ಆ ನಕಾರಾತ್ಮಕದ ಸ್ಪಂದನನ ಈಚೆ ಹಾಕ್ತಾ ಇರ್ತಾನೆ, ಪ್ರಾಣದ ಜೊತೆಗೆ ಸೇರಿಸಿ ಸೇರಿಸಿ ಅದರ ರೆಸಿಡ್ಯೂ, ಅದರ ಗಂಟು, ಆ ನೆಗೆಟಿವ್ ಎನರ್ಜಿಯ ಗಂಟು ಅದನ್ನು ಉಸಿರಿಂದ ಶ್ವಾಸದಿಂದ ತೆಗಿತಾ ಇರ್ತಾನೆ. ಸೊ ಲಾರ್ಡ್ ಶಿವ ಹೂ ಈಸ್ ಆಲ್ವೇಸ್ ಎಂಗೇಜ್ಡ್ ಇನ್ ಡಿಸಾಲ್ವಿಂಗ್ ನೆಗೆಟಿವಿಟಿ. ಆಯಿತಾ? ಇಲ್ಲಿ
ಅದನ್ನು ದಹಿತಾ ಇರ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೊಂದು ವಿಚಾರ ಬರುತ್ತೆ, ಏನು ಅಂದಾಗ ಅವನ ನೆಗೆಟಿವನ್ನು ತೆಗಿತಾ ಇರ್ತಾನೆ ಅಂದರೂ ಕೂಡ ಅದು ಡ್ಯೂ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಅವರ್ ಸ್ಟ್ರಾಂಗ್ ಐಡೆಂಟಿಫಿಕೇಷನ್ ಮೋಹ ವ್ಯಾಮೋಹ ಅಥವಾ ನಮ್ಮಲ್ಲೇ ಇರೋ ನಕಾರಾತ್ಮಕ ನಮ್ಮಲ್ಲೇ ಇರೋ ಆ ಬುದ್ಧಿಯಲ್ಲಿ ಅದು ಪ್ರೇರಣೆ ಕೊಟ್ಟು ಕೊಟ್ಟು ಆ್ಯಂಡ್ ಡ್ಯೂ ಟು ಅವರ್ ಸ್ಟ್ರಾಂಗ್ ಐಡೆಂಟಿಫಿಕೇಷನ್ ವಿತ್ ಅವರ್ ಬಾಡಿ ನಮ್ಮ ದೇಹದ ಐಡೆಂಟಿಫಿಕೇಷನ್ ಸ್ಟ್ರಾಂಗ್ ಆಗಿರೋದು ಹೆಂಗೆ ಸ್ಟ್ರಾಂಗು? ಉದಾಹರಣೆಗೆ ನಮ್ಮ ಕೈ ನೋವು ಬರುತ್ತೆ ಅಂತ ಅಂದ್ಕೊಳ್ಳಿ. ಆ ಕೈ ನೋವು ಬಂದಾಗ ಆ ಕೈ ನೋವು ನಮ್ಮ ಗಮನ ಎಲ್ಲ ಕೈ ನೋವು ಮೇಲಿರುತ್ತೆ ಸ್ವಲ್ಪ ಹೊತ್ತು. ಏನೋ ರಾತ್ರಿ ಮಲಗಿದ್ದಾಗ ಏನಾಗುತ್ತೆ, ನಮ್ಮ ದೇಹದ ಭಾರ ಕೈನಲ್ಲಿ ಬಿಟ್ಬಿಟ್ಟಿರ್ತೀವಿ. ಆ ಬೆಳಗ್ಗೆ ಎದ್ದ ತಕ್ಷಣ ಒಂದು 15 ನಿಮಿಷ ಅದು ಸರಿ ಹೋಗ್ಬೇಕದು. ಅದು ಸರಿ ಹೋಗಲಿಲ್ಲ ಅಂದರೆ ಆದರೂ ಕೈಯೆಲ್ಲ ಹಿಡ್ಕೊಳ್ಳೋಕ್ಕಾಗತ್ತೆ. ಎಸ್ಪೆಷಲಿ ಕುತ್ತಿಗೆ ಕುತ್ತಿಗೆ ಏನಾದರೂ ನಮಗೆ ಒಂದು ಸ್ವಲ್ಪ ತಿರುಗಿದ್ರೆ ಏನೋ ಅದೇನೋ ಒಂದು ಅಸಮಾಧಾನ ಬರುತ್ತೆ. ಅಸಮಾಧಾನ ಬಂದರೆ ಏನಾಗುತ್ತೆ ಅಂದಾಗ ನಮ್ಮ ದೇಹದಲ್ಲಿ ಕುತ್ತಿಗೆ ಭಾಗದಲ್ಲಿ ನಮಗೆ ಏನೋ ಒಂದು ಅಸಮಾಧಾನ ಇದ್ದೇ ಇರುತ್ತೆ ಅಂತ ಹೇಳಿ ಆ ಆಯಿಂಟ್ಮೆಂಟು ಈ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿಕೊಳ್ತೀವಿ. ಅದು ಹಚ್ಚಿಕೊಂಡು ಸ್ನಾನ ಮಾಡಾದಮೇಲೆ ಸರಿ ಹೋಗುತ್ತೆ ಅಂತ ಒಂದು ಭಾವನೆ ಬರುತ್ತೆ. ಆ ಭಾವನೆ ಇರೋವರೆಗೂ ಆ ನೆಗೆಟಿವಿಟಿ ಆ ರುದ್ರ ಗ್ರಂಥಿನಲ್ಲಿ ಅದು ಶುರುವಾಗುತ್ತೆ. ಅದು ಶುರುವಾದಾಗ ಆ ಭಾವನೆ ನಮಗೆ ಕಡಿಮೆ ಆಗಲ್ಲ, ಆ ಭಾವನೆ ಹೋಗೋದಿಲ್ಲ, ಕುತ್ತಿಗೆ ಹಿಡಿದಂಗೆ ಅನಿಸುತ್ತೆ ಅಥವಾ ಗಂಟಲು ಕಟ್ಟದಂಗೆ ಆಗುತ್ತೆ. ಅದೆಲ್ಲ ಏನು ಅಂದರೆ ರುದ್ರ ಗ್ರಂಥಿ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದರ ನೆಗೆಟಿವಿಟಿ ಎಲ್ಲ ರುದ್ರ ಗ್ರಂಥಿಯಿಂದ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಸೊ ಆದ್ದರಿಂದ ಎಷ್ಟೋ ಜನ ನಾವು ಏನು ಮಾಡ್ತೀವಿ ಅಂದರೆ ಈ ಗ್ರಂಥಿಗಳ ಮೂಲಕ ನಮಗೆ ನೋವು ನಲಿವು ಗೊತ್ತಾಗ್ತಾ ಬರುತ್ತೆ. ಇಲ್ಲ ಅಂದರೆ ನಮ್ಮ ರುದ್ರ ಗ್ರಂಥಿ ಸರಿ ಇಲ್ಲ, ಇಲ್ಲ ಅಂದರೆ ನಮ್ಮ ವಿಷ್ಣು ಗ್ರಂಥಿ ಸರಿ ಇಲ್ಲ, ಅಥವಾ ಬ್ರಹ್ಮ ಗ್ರಂಥಿ ಸರಿ ಇಲ್ಲ. ಇದಕ್ಕೆಲ್ಲ ನಾವು ಮೂಲತಃ ಹಳೆ ಕಾಲದ ಋಷಿ ಮುನಿಗಳು ಆಗಲೂ ಈಗಿನ ಕಾಲದ ಋಷಿ ಮುನಿಗಳು ಏನು ಮಾಡ್ತಾರೆ ಅಂದಾಗ ತಲೆ ಸರಿ ಇಲ್ಲ, ಕುತ್ತಿಗೆ ಸರಿ ಇಲ್ಲ, ಅಥವಾ ನಮ್ಮಲ್ಲಿ ಇರತಕ್ಕಂಥ ಕೆಲವು ವಿಷ್ಣು ಅಂದರೆ ಈ ರೀತಿ ನಮ್ಮಲ್ಲಿರೋ ಗ್ರಂಥಿಗಳ ಮೂಲಕ ಅದನ್ನು ಕಂಡುಹಿಡಿತೀವಿ. ಕಂಡುಹಿಡಿದಾಗ ಅದಕ್ಕೇನು ಮಾಡಬೇಕು, ಪ್ರಾಣಾಯಾಮ ಶ್ವಾಸವನ್ನು ಎಳ್ಕೊಂಡು ಮಾಡೋದು, ಇಲ್ಲಾಂದರೆ ದೇಹದಲ್ಲಿ ಏನಾದರೂ ಮುಲಾಮ್ ಗಿಲಾಮು ಆಯಿಂಟ್ಮೆಂಟ್ ಹಚ್ಕೊಳ್ಳೋದು. ಹಚ್ಕೊಂಡಾಗ ವಿತ್ ದ ಥಾಟ್ ದಟ್ ಇದು ನನ್ನನ್ನು ಸರಿ ಮಾಡುತ್ತೆ ಅಂತ ಆ ಥಾಟ್ ಬರಬೇಕು ನಮಗೆ. ಆಗ ನಾವೇನಾಗುತ್ತೆ, ಅರ್ಧಕ್ಕರ್ಧ ನಮ್ಮಲ್ಲಿ ಭ್ರಮೆಯಿಂದ ನಮ್ಮಲ್ಲಿ ಈ ವಿಚಾರಗಳು ಕಾಯಿಲೆ ಕಸಾಲೆಗಳು ಇನ್ನೂ ಸ್ಥಾಪನೆ ಆಗುತ್ತೆ. ಭ್ರಮೆಯಿಂದ ಕಾಯಿಲೆ ಕಸಾಲೆಗಳು ನಮ್ಮಲ್ಲಿ ಸ್ಥಾಪನೆ ಆಗುತ್ತೆ ಭ್ರಮೆ. ಅದಕ್ಕೆ ನಾವು ಹೇಳೋದು ಒಂದು ವಯಸ್ಸು 55-60 ಆದಮೇಲೆ ನಮ್ಮಲ್ಲಿ ಭ್ರಮೆ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂದರೆ ರುದ್ರ ಗ್ರಂಥಿಯಾಗಲಿ ಅಥವಾ ವಿಷ್ಣು ಗ್ರಂಥಿಯಾಗಲಿ ಅಥವಾ ಬ್ರಹ್ಮ ಗ್ರಂಥಿಯಾಗಲಿ ಅದರ ವಿಚಾರ ವಿಶೇಷ ಗೊತ್ತಿಲ್ಲ. ಅದು ಮಾತಾಡಿದ್ರು ಕೂಡ ಹೊರಗಡೆಯವರು ನಮ್ಮನ್ನು ಆಡ್ಕೊಳ್ತಾರೆ. ಯಾಕೆ ಅಂದರೆ ಅವ್ರಿಗೂ ಏನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂದಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಿಲ್ಲ. ಇದು ಎಲ್ಲಿ ಶುರುವಾಗುತ್ತೆ ಅಂದಾಗ ಈ ಪಾಯಿಂಟಿಂದ ಶುರುವಾಗುತ್ತೆ. ಇಲ್ಲಿಂದಾನೇ ನಮಗೆ ಅದರ ಪರಿಣಾಮ ಇದರಿಂದ ಬರುತ್ತೆ. ಭ್ರಮೇನೂ ಕೂಡ ಇದರಿಂದ ಬರಲ್ಲ, ಬಟ್ ಇಲ್ಲಿ ನೋವಿದೆಯೇನೋ ಅಂತ ಹೇಳಿ ನಮಗೇನು ಬರುತ್ತೆ. ಮೊನ್ನೆ ಶುಕ್ರವಾರದಿಂದನೂ ನನ್ನ ಗಂಟಲು ಫುಲ್ಲು ಖರಾಬಾಗೋಗಿತ್ತು, ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಬಿಕಾಸ್ ಐ ಟುಕ್ ಕೇರ್ ಆಫ್ ಆಲ್ ದ 3 ಗ್ರಂಥೀಸ್. ನನಗೆ ಗೊತ್ತಿತ್ತು ಆ 3 ಗ್ರಂಥಿಗಳನ್ನೋ ಏನಾದ್ರು ಮಧ್ಯೆ ಏನಾದ್ರು ಒಂದು ಸ್ವಲ್ಪ ಕಿರಿಕಿರಿ ಆದಾಗ ಆ 3 ಗ್ರಂಥಿನಲ್ಲಿ ಏನೋ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅಂತ. ಇವತ್ತು ಬೆಳಗ್ಗೆನೂ ಸರಿಯಾಗಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ ನನಗೆ, ಅದು ಈಗ ಸ್ಮೂತಾಗಿದೆ ಅಂತ ನನ್ನ ಭಾವನೆ ಇದ್ದೀನಿ. ಯಾಕೆಂದರೆ ಐ ನೋ ದಿ 3 ಗ್ರಂಥೀಸ್ ಹ್ಯಾವ್ ಟು ಬಿ ಟೇಕನ್ ಕೇರ್ ಆಫ್, ರುದ್ರ ಗ್ರಂಥಿ, ವಿಷ್ಣು ಗ್ರಂಥಿ ಹಾಗೂ ಬ್ರಹ್ಮ ಗ್ರಂಥಿ, ಕರೆಕ್ಟಾಗಿ ಗೊತ್ತಾಗತ್ತೆ. ಸೊ ಅದನ್ನು ಅದಕ್ಕೆ ಬೇಕಾಗಿರೋ ಚಿಕಿತ್ಸೆಗಳನ್ನು ಒಂದು ಪ್ರಾಣಾಯಾಮದಿಂದ ಮಾಡಾಯಿತು.
ಆ ಪ್ರಾಣಾಯಾಮ ಮಾಡೋದ್ರಿಂದ ಅದೆಲ್ಲ ಮೂರು ಸರಿ ಹೋಯಿತು. ಈಗ ನನ್ನ ಧ್ವನಿ ಸರಿ ಹೋಯಿತು, ಮನಸ್ಸು ಸರಿ ಹೋಯಿತು, ತಲೆಭಾಗನೂ ಸರಿ ಹೋಯಿತು. ಏನೋ ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಟೇಕ್ ಕೇರ್. ನಿಮ್ಗೆ ಅದು ಇದೆ, ಈಗ ಅದನ್ನು ಹೇಳ್ಕೊಡ್ತಾ ಇದ್ದೇನೆ. ಸೊ ರುದ್ರಗ್ರಂಥಿ ಈಸ್ ದ ಅಬೋರ್ಡ್ ಆಫ್ ಲಾರ್ಡ್ ಶಿವ. ಅವನು ಉಪಸ್ಥಿತನಾಗಿದ್ದಾನೆ ನಮ್ಮೊಳಗಡೆ. ಅದನ್ನು ಸರಿ ಮಾಡ್ಕೋಬೇಕು ನೀವು. ಅದಾದ ಮೇಲೆ ವಿಷ್ಣು ಗ್ರಂಥಿ, ಹೃದಯದಲ್ಲಿರೋತಕ್ಕಂಥ ವಿಷ್ಣು, ಅವನ ಗ್ರಂಥಿಯನ್ನು ನೀವು ಭೇದಿಸಿಕೊಳ್ಳಿ. ಭೇದಿಸ್ಕೊಂಡಾಗ ನಿಮ್ಮ ಧ್ವನಿ ಪರ, ಪಶ್ಯಂತಿ, ಮಧ್ಯಮ ಹಾಗೂ ವೈಕಾರಿ ಈ ನಾಲ್ಕು ಸರಿ ಹೋಗ್ತಾ ಬರುತ್ತೆ. ನಿಮ್ಮ ಹೋದ ವಾರ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪರ, ಪಶ್ಯಂತಿ, ಮಧ್ಯಮ, ವೈಕಾರಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಫಾಲೋ ಮಾಡಿ. ಅದನ್ನು ಫಾಲೋ ಮಾಡಿದ್ರೆ ಅದನ್ನು ಹೆಂಗೆ ನೀವು ಅದನ್ನು ಸರಿಪಡಿಸ್ಕೋಬೋದು ಅಂತಾನು ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡ್ತಾ ಬನ್ನಿ, ಅದು ಸರಿ ಹೋಗುತ್ತೆ ನಿಮಗೆ. ದೆನ್ ವೆನ್ ಯು ಐಡೆಂಟಿಫೈ ವಿತ್ ದಿ ಸ್ತ್ರೀ ಥ್ರೂ ಅವರ್ ಬಾಡಿ ದ ಟೆಂಪ್ಟೇಷನ್ಸ್ ಫ್ರಮ್ ಅವರ್ ಸೆನ್ಸಸ್, ಈ ಇಂದ್ರಿಯಗಳಿಗೆ ಬರತಕ್ಕಂಥ ಪ್ರಲೋಭನೆಗಳನ್ನು ಹಾಗೂ ಆ ಪ್ರಲೋಭನೆಯಿಂದ ಕ್ರೇವಿಂಗ್ಸೆ ಆ ಪ್ರಲೋಭನೆಗಳನ್ನು ನಿಮ್ಮ ವಾಕಿನ ಮೂಲಕ ಹಾಗೂ ನಿಮ್ಮ ರುಚಿ, ಪ್ಯಾಲೆಟ್ ಅಂದರೆ ರುಚಿ, ರುಚಿ ಮೂಲಕ ಅದನ್ನು ತಡ್ಕೋಬೋದು. ಆ ತಡ್ಕೊಂಡಾಗ ಈ ಮೂರು ಗ್ರಂಥಿಗಳು ಸರಿ ಹೋಗುತ್ತೆ. ಆದ್ದರಿಂದ ನಿಮ್ಮಲ್ಲಿ ನಾವು ಮುಂಚೆ ಹೇಳ್ತಾ ಇದ್ದಿತ್ತು ಏನಾಗ್ತಿತ್ತು ಅಂದರೆ ಲಂಗಣಂ ಪರಮ ಔಷಧಂ ಅಂತ ಒಂದು ವಾಕ್ಯ ಇತ್ತು. ಇವತ್ತಿನ ದಿವಸ ಹೊಟ್ಟೆ ಹಸು ಹೆಂಗಿರಬೇಕು ಅಂದಾಗ ಹಾಳು ಮೂಳು ಆ ಪಾನಿಪುರಿ, ಮಸಾಲ ಪುರಿ, ಆ ಪುರಿ, ಈ ಪುರಿ ಎಲ್ಲ ಎಲಿಮಿನೇಟ್ ಮಾಡಿ ಸ್ವಲ್ಪ ನಮ್ಮಲ್ಲಿರೋ ಮೂರು ಹೃದಯ ಗ್ರಂಥಿ, ಈ ರೀತಿ ಇರತಕ್ಕಂಥ ವಿಷ್ಣು ಗ್ರಂಥಿ ಹಾಗೂ ರುದ್ರಗ್ರಂಥಿನ ಸರಿಪಡಿಸ್ಕೊಂಬಂದಾಗ ನಾವು ಈ ಎಣ್ಣೆ ಕರೆದಿದ್ದು ಪದಾರ್ಥಗಳನ್ನು ಆದಷ್ಟು ಹತೋಟಿನಲ್ಲಿ ನಮ್ಮ ಹಿಡಿತದಲ್ಲಿ ಇರಬೇಕು. ಇದ್ದರೆ ನಮ್ಮೊಳಗಡೆ ಲೆಕ್ಕ ಆರೋಗ್ಯ ಚೆನ್ನಾಗಿ ಆಗುತ್ತೆ. ನಾವು ತುಂಬ ಕರೆದಿದ್ದು ಪರೆದಿದ್ದು ತಿಂದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲ ಅದೇ ನಿಮಗೆ ರುಚಿ ಅಂದರೆ ಅದಕ್ಕೇ ಅವರ್ ಸೆನ್ಸಸ್ ಆ್ಯಂಡ್ ಕ್ರೇವಿಂಗ್ಸ್ ಆಫ್ ದ ಪ್ಯಾಲೆಟ್, ನಾಲ್ಗೆ, ನಾಲ್ಗೆಯ ಚಪಲ, ನಾಲ್ಗೆಯಿಂದ ರುಚಿ, ಅದನ್ನು ನೀವು ಸ್ವಲ್ಪ ತಡ್ಕೊಂಡ್ರೆ ನಿಮಗೆ ರುದ್ರಗ್ರಂಥಿ, ವಿಷ್ಣು ಗ್ರಂಥಿ ಹಾಗೂ ಬ್ರಹ್ಮ ಗ್ರಂಥಿ ಮೇಲೆ ನಕಾರಾತ್ಮಕದಲ್ಲಿ ಆ ಗ್ರಂಥಿಗಳು ಹಾಳಾಗದೇ ಇರೋ ರೀತಿ ನೀವು ಅದರ ಪರಿಣಾಮನ, ಒಳ್ಳೆ ಪರಿಣಾಮನ ಸಾಧನೆ ಮಾಡ್ತಾ ಬಂದಾಗ ತುಂಬ ಚೆನ್ನಾಗಿ ಸೆನ್ಸಿಟಿವ್ ಆಗಿ ಆಗ್ತೀರ. ಈ ರೀತಿ ಹಾಳು ಮೂಳು ತಿಂತ ಬಂದರೆ ಏನಾಗುತ್ತೆ, ನಿಮ್ಮ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಖಾರ, ಹುಳಿ, ಉಪ್ಪು ಇದೆಲ್ಲ ಜಾಸ್ತಿ ತಗೊಳ್ತಾ ಬಂದರೆ ನಿಮಗೆ ಸೆನ್ಸಿಟಿವಿಟಿ, ನಿಮ್ಮಲ್ಲಿ ಸೂಕ್ಷ್ಮತನ ಕಡಿಮೆ ಆಗುತ್ತೆ. ಆ ಸೂಕ್ಷ್ಮತನನ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದರೆ ಎನ್ಲೈಟನ್ಮೆಂಟ್ ಇಲ್ಲ, ಗ್ಯಾರಂಟಿ ಇಲ್ಲ, 100% ಇಲ್ಲ, 100% ಇಲ್ಲ. ಸೊ ನೀವು ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಬರುತ್ತೆ, ಏ ಹೆಂಗಿದ್ರು ಗುರುಜಿ ಹೇಳಾಯ್ತಲ್ಲ ಎನ್ಲೈಟನ್ಮೆಂಟ್ ಇಲ್ಲ ಅಂತ, ಇನ್ನೇನು ಚಪಲ ಹೆಚ್ಚು ಹೆಚ್ಚು ಮಾಡ್ಕೋಬೋದು ನಾವು, ಪಾನಿಪುರಿ ತಿನ್ಬೋದು, ಖಾರದ ಬಜ್ಜಿ, ಖಾರದ ವಡೆ, ಆಂಬಡೆ ಇದನ್ನೆಲ್ಲ ತೊಗೋಬೋದು, ಏನು ತೊಂದರೆ ಇಲ್ಲ. ಇದು ಇಲ್ಲಿ ಖರಾಬ್ ಆಯಿತು ಅಂದರೆ ಮುಂದಿನ ಜನ್ಮ ಮನುಷ್ಯರಾಗೂ ಆಗಲ್ಲ ನೀವು. ಇದೇ ಇರೋದು ಚಿತ್ತು, ಇಲ್ಲೇ ಇರೋದು ನಿಮ್ಮ ಎನರ್ಜಿ, ನಿಮ್ಮ ಸಂಸ್ಕಾರ, ನಿಮ್ಮ ತಂದೆ ತಾಯಿ ಮಾಡಿರೋತಕ್ಕಂಥ ಧರ್ಮ, ನೀವು ಮಾಡಿರೋತಕ್ಕಂಥ ಅಧರ್ಮ ಸೇರಿಸಿದಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮ ಹೆಚ್ಚಾಗುತ್ತೋ ಅಂತ ನೋಡೋದು. ಅದು ಯಾರೋ ಒಬ್ಬ ಇದ್ದಾನೆ ಚಿತ್ರಗುಪ್ತ ಅಂತ, ಅವನು ನೋಡ್ತಾನೆ ಯಮನಿಗೆ, ಅವನು ಹೇಳ್ತಾನೆ, ಯಮನ್ ಅಕೌಂಟೆಂಟ್ ಅವನು, ಓಪನಾಗಿ ಮಾಡೋದೆಲ್ಲ, ಚಿತ್ರವಾಗಿ ಮಾಡೋದನ್ನೆಲ್ಲ ಓಪನಾಗಿ ಅವನು ಹೇಳ್ತಾನೆ. ಒಳಗಡೆ ಮುಸ್ಕುಲಾಗಿ ಕಾಣಿಸ್ದೇ ಇರೋ ಹಂಗೆ ಮಾಡಿದ್ರೂ ಕೂಡ ಗುಪ್ತ ಹೇಳ್ತಾ ಇರ್ತಾನೆ. ಆದ್ದರಿಂದ ನಿಮ್ಮ ಇಡೀ ಜಾತಕ ಸತ್ತಾದ ಮೇಲೆ ಚಿತ್ರ ಹಾಗೂ ಗುಪ್ತರು ಇರ್ತಾರೆ. ಅದು ಇದ್ದಾಗ ಅವರು ನಿಮಗೆ ಭಾಳ ಸ್ಪಷ್ಟವಾಗಿ ಯಮನ ಹತ್ರ ಹೇಳ್ತಾ ಇರ್ತಾನೆ. ಯಮನ ಅಸಿಸ್ಟೆಂಟು ಶನಿ ಅವನದೇ ಇರ್ತಾನೆ, ಅವನು ಹೇಳ್ತಾ ಇರ್ತಾನೆ ಯಮನಿಗೆ, ನೋಡಪ್ಪ ನೋಡಪ್ಪ ಇದೆಲ್ಲ ಮಾಡಿದ್ದಾನೆ ಅಂತ. ಚಾಡಿ ಹೇಳ್ತಾ ಇರ್ತಾನೆ, ಏನು ಮಾಡ್ತೀರಾ, ಐ ಡೋಂಟ್ ನೋ, ಐ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್,
ಬೈ ಡೈಯಿಂಗ್. ಅದಕ್ಕೆ ಮುಂಚೆನೇ ನಮ್ಮ ಗುರುಗಳು, ಆಗ ನಮ್ಮ ಪೂರ್ವಿಕರು, ನಮ್ಮ ಗುರುಗಳು ಆಗಲೇ ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ ಅಲ್ಲೆಲ್ಲ ಹೋಗಿ ನೀನು ಚಾನ್ಸ್ ತೊಗೋಬೇಡ, ಯಮದಾರಕ್ಕೆ ಹೋಗಿ ಚಾನ್ಸ್ ತೊಗೋಬೇಡ, ನೀನು ಎನ್ಲೈಟನ್ಡಾಗಿ ಹೋದರೆ ನೀನು ಎನ್ಲೈಟನ್ಡಾಗಿ ಏಳೇಳು ಸ್ವರ್ಗಗಳನ್ನು ದಾಟ್ಕೊಂಡು ಹೋಗ್ತೀಯ, ನೀನು ಅಲ್ಲಿರೋತಕ್ಕಂಥ ವೈಕುಂಠಕ್ಕೆ ನೀನು ಹೋಗ್ತೀಯ, ನೀನು ಯಾಕೆ ಇಲ್ಲಿ ಸಿಕ್ಕಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ನೋಡ್ಕೊಳ್ಳಿ ಏನು ಮಾಡೋಣ ಅಂತ, ನೀವು ಮಾಡ್ಕೊಳ್ಳಿ. ರುದ್ರಗ್ರಂಥಿ, ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ, ಇದನ್ನು ಟ್ಯಾಕಲ್ ಮಾಡಿ. ಟ್ಯಾಕಲ್ ಮಾಡಿ ಈ ಜಾಗ ಇಲ್ಲಿರ್ತಾನೆ. ಇದನ್ನು ನೋಡೋನೆ ಚಿತ್ರಗುಪ್ತ. ಈ ಚಿತ್ರಗುಪ್ತ ನೋಡೋಕ್ಕೆ ನೀವು ಎನ್ಲೈಟನ್ಮೆಂಟ್ ಆಗಿಬಿಟ್ರೆ ಯು ಕ್ಯಾನ್ ಕ್ರಾಸ್ ದ ಯಮಲೋಕ, ಯು ಆರ್ ಎನ್ಲೈಟನ್ಡ್ ಸೋಲ್. ಸೊ ಯು ಆರ್ ಓನ್ಲಿ ಚಾರಿಯಟ್ಸ್ ವಿಲ್ ಕಮ್ ಟು ಟೇಕ್ ಯು ಟು ಬ್ರಹ್ಮಲೋಕ. ಈ ಬ್ರಹ್ಮಲೋಕದಲ್ಲೇ ಈ ಬಾಬಾಜಿ, ಪತಂಜಲಿ ಇಂಥವರೆಲ್ಲ ಇರೋದೇ ಬ್ರಹ್ಮಲೋಕದಲ್ಲಿ. ಯು ಡಿಸೈಡ್ ವೆರ್ ಡ್ ಯು ವಾಂಟ್ ಟು ಗೋ. ನೀವು ಸಾಯಕ್ಕೆ ಇನ್ನೇನು ತುಂಬ ದಿವಸ ಇದೆ, ತುಂಬ ತಿಂಗಳಿದೆ, ತುಂಬ ವರ್ಷ ಇದೆ. ಸೊ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಹಾಗೆ ಅಯ್ಯೋ ನಾಳೆ ಸಾಯ್ತಿದ್ದೀನಿ ಅಂತ ಅಂದ್ಕೊಬಿಡಿ. ಪ್ಲೀಸ್ ಟೇಕ್ ದಟ್ ಥಾಟ್ ಔಟ್. ಇನ್ನೂ ಸುಮಾರು ಜನ ನಿಮ್ಮ ಪಾಪಿಗಳನ್ನೆಲ್ಲ ನೀವು ಸೇಡು ಮುಯಿ ಎಲ್ಲ ತೊಗೋಬೇಕಲ್ಲ. ಸೊ ಆ ರೂಟ್ ಬೇಕಾ ನಿಮಗೆ, ಅಥವಾ ಈ ರೂಟಲ್ಲಿ ಇರ್ತೀರಾ? ಯು ಡಿಸೈಡ್. ಸೊ ರುದ್ರ ಗ್ರಂಥಿ, ಈ ವಿಷ್ಣು ಗ್ರಂಥಿ ನೋಡ್ಕೊಳ್ಳಿ ನೀವು, ಆಮೇಲೆ ಮಿಕ್ಕಿದ್ದೆಲ್ಲ ಗ್ರಂಥಿಗಳು ನೋಡ್ಕೊಳ್ಳೋಣ. ಓಕೆ, ಅದನ್ನು ಸಾಧನೆಯಲ್ಲಿ ತೊಗೊಂಡು ಈ ಮೂರು ಗ್ರಂಥಿಗಳನ್ನ ಹೊರಸು ತೆಕ್ಕೊಳ್ಳಿ ನೀವು, ಅದನ್ನು ಬೇಯಿಸಿ ಆಮೇಲೆ ನೋಡೋಣ ಮಿಕ್ಕಿದ್ದು. ಓಕೆ, ಏನಾದ್ರು ದೇಹದಲ್ಲಿ ಏನಾದ್ರು ಬಾಧೆ ಇತ್ತು ಅಂದರೆ ಐ ನೋ ರುದ್ರ ಗ್ರಂಥಿ, ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿನ ಟ್ಯಾಕಲ್ ಮಾಡಿದ್ರೆ ಈ ಕೈಯಲ್ಲಿರೋ ಸಣ್ಣ ಪುಟ್ಟ ಬಾಧೆಗಳೆಲ್ಲ ಹೊಟ್ಟೋಗುತ್ತೆ, ದೊಡ್ಡ ಬಾಧೆಗಳು ಬರೋದಿಲ್ಲ. ಓಕೆ, ಗುಡ್. ನಾಲ್ಕನೇ ಪಾಯಿಂಟಲ್ಲಿ ಬಿ, ಫೋರ್ ಬಿ, ನೆಕ್ಸ್ಟ್ ಪಾಯಿಂಟ್. ದಿಸ್ ಇಗ್ನೋರೆನ್ಸ್ ಆರ್ ಅಜ್ಞಾನ ಡ್ಯೂ ಟು ದಿ ರಾಂಗ್ ಐಡೆಂಟಿಫಿಕೇಶನ್ ಹ್ಯಾಸ್ ಕ್ರಿಯೇಟೆಡ್ ಅ ನಾಟ್. ಒಂದು ಗಂಟನ್ನು ಮಾಡಿದೆ ಅದು. ಯಾವ ಥರ ಮಾಡಿದೆ? ದಟ್ ಬ್ಲಾಕ್ಸ್ ದ ಪ್ಯೂರಿಫೈಯಿಂಗ್ ಎನರ್ಜಿ. ಇಲ್ಲಿ ಬರೋತಕ್ಕಂಥ ಎನರ್ಜಿ ಪ್ಯೂರಿಫೈಡ್ ಎನರ್ಜಿ, ಪ್ಯೂರ್ ಆಕ್ಸಿಜನೇಟೆಡ್ ಎನರ್ಜಿ ಆಫ್ ವೈಬ್ರೇಷನ್ಸ್. ದಿಸ್ ಪ್ಯೂರ್ ಆಕ್ಸಿಜನೇಟೆಡ್ ವೈಬ್ರೇಷನ್ಸ್, ಅದನ್ನು ಒಂದು ನಾಟ್ ಥರ, ದಟ್ ಬ್ಲಾಕ್ಸ್ ದ ಪ್ಯೂರಿಫೈಯಿಂಗ್ ಎನರ್ಜಿ ಆಫ್ ಲಾರ್ಡ್ ಶಿವ ಫ್ರಮ್ ಟ್ರಾನ್ಸ್ಫಾರ್ಮಿಂಗ್ ಅಸ್. ಈ ರೀತಿ ಅಜ್ಞಾನ ಎಲ್ಲ ಎಲ್ಲಾಗುತ್ತೆ ಅಂದರೆ ಹೃದಯದಲ್ಲಿ ಅಲ್ಲಿರೋತಕ್ಕಂಥ ರುದ್ರಗ್ರಂಥಿನಲ್ಲಿ ಹೋಗಿ ಸೇರಿಕೊಂಡು ನಮ್ಮೊಳಗಡೆ ಅಜ್ಞಾನಕ್ಕೆ ತುಂಬ ಪ್ರಚೋದನೆ ಕೊಡ್ತಾ ಬರೋತಕ್ಕಂಥ ಈ ಗ್ರಂಥಿ. ಆಗ ಏನು ಮಾಡುತ್ತೆ ಅಂದಾಗ, ಶಿವ ಎಲ್ಲಿ ಕೆಲಸ ಮಾಡ್ತಾನೆ? ವೇರ್ ಡಸ್ ಶಿವ ವರ್ಕ್? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಶಿವ ವರ್ಕ್ಸ್. ಶಿವ ವರ್ಕ್ಸ್ ಥ್ರೂ ಅವರ್ ಟ್ರಾನ್ಸ್ಫಾರ್ಮಿಂಗ್ ಪ್ಯೂರ್ ಎನರ್ಜಿ. ಈ ಹೃದಯದಲ್ಲಿ ಇರೋತಕ್ಕಂಥ ಈ ರುದ್ರಗ್ರಂಥಿ ಏನು ಕೆಲಸ ಮಾಡುತ್ತೆ ಅಂದಾಗ, ನಮ್ಮ ಭಾವನೆಗಳನ್ನು ತಡೆಯುತ್ತೆ. ಯಾಕೆ ಭಾವನೆಗಳನ್ನು ತಡೆಯುತ್ತೆ ಅಂದಾಗ, ಶಿವನ್ನ ಉಸಿರಿನ ಮೂಲಕ ಅದನ್ನು ಪ್ರಚೋದನೆ ಕೊಡೋಕ್ಕೆ ಆ ರುದ್ರಗ್ರಂಥಿಯನ್ನು ನಾವು ಪ್ರಚೋದನೆ ಕೊಡೋಕ್ಕೆ ಬಿಡಲ್ಲ. ನಮ್ಮ ಸಾಧನೆ ಎಲ್ಲ ಅಜ್ಞಾನದಲ್ಲಿ ಬ್ಲಾಕ್ ಆಗುತ್ತೆ. ನಮಗೇನಾಗುತ್ತೆ ಅಂದರೆ ಸೋಂಬೇರಿತನ, ಆಲಸ್ಯ ಬರುತ್ತೆ. ಈ ಸೋಂಬೇರಿತನ ಆಲಸ್ಯ ಬಂದಾಗ ನಾವು ಕನಿಷ್ಠ ಪಕ್ಷ 108 times ಮಾಡಬೇಕು, ಆ್ಯಂಡ್ ದ ಮಲ್ಟಿಪಲ್ ಆಫ್ 108 times 108 108 2 108 3 ಕನಿಷ್ಠ ಪಕ್ಷ ಅಂದರೂ 108 5 ಮಾಡಬೇಕು. ಓಂ ಹ್ರೀಂ ನಮಃ ಶಿವಾಯ.
ಓಂ ಹ್ರೀಂ ನಮ ಶಿವಾಯ. ಈ ಥರ ನಾನಿನ್ನು ಎರಡೇ ಸಲ ಹೇಳಿರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, 108 ಸಲಕ್ಕೆ ಎಷ್ಟು ನಿಮಿಷ ಬೇಕು ಅಂತ. ಅದಕ್ಕೇನು ಮಾಡಬೇಕು? ಸೈಲೆಂಟಾಗಿ ಮಾಡಬೇಕು. ಪೂರಕ ರೇಚಕ ಕುಂಭಕ. ಶಿವನಿಗೆ ಕುಂಭಕದಲ್ಲಿ ಮಾಡೋದು ತುಂಬ ಇಷ್ಟ. ಉಸಿರನ್ನು ಕಟ್ಟಿ ದಮ್ಮನ್ನು ಕಟ್ಟಿ, ಸಾಧಾರಣವಾಗಿ ಅರ್ಥ ಆಗದೇ ಇದ್ದವರು ಉಸಿರನ್ನು ಕಟ್ಟಿ ದಮ್ಮನ್ನು ಕಟ್ಟಿ ಸ್ವಲ್ಪ ಏದುಸಿರು ಬರೋ ರೀತಿ ಒಂದು ಸ್ವಲ್ಪ ಅದನ್ನು ಮಾಡ್ತಾ ಬಂದಾಗ ಅಪೂರಕ ರೇಚಕ ಕುಂಭಕದಲ್ಲಿ ಇರೋದನ್ನು ನಾವು ಮಾಡಿದ್ರೆ ಶಿವ ಪ್ರಸನ್ನವಾಗ್ತಾನೆ. ಮುಖ್ಯವಾಗಿ ಮಾಡಬೇಕಾಗಿರೋದು ಶಿವನಿಗೆ ಪ್ರಸನ್ನ ಆಗಬೇಕಾದ್ರೆ ಸ್ವಲ್ಪ ಕುಂಭಕ ಇರಬೇಕು. ಅನುಸ್ವರದಲ್ಲಿ ಉಸಿರನ್ನು ತಗೋಬೇಕು. ಇದು ಮೂಲ ಸಹ ಪ್ರಾಣನ ಕುಂಭಕದಲ್ಲಿ ತಗೊಳ್ಳತಕ್ಕಂಥ ಸ್ಥಿತಿ ಅಂತ ತಗೊಳ್ಳೋದು ಪ್ರಾಣವನ್ನು. ನೆಕ್ಸ್ಟು ಹ್ರೀಂ ನಮ ಶಿವ, ಅದನ್ನು ಕುಂಭಕದಲ್ಲಿ ತಗೊಳ್ಳತಕ್ಕಂಥ ಪ್ರಯತ್ನ. ಒಳಗಡೆನೇ ಆ ಹ್ರೀಂಕಾರ ಗುಯಿಂಗುಟ್ಟಬೇಕು. ಆ ಹ್ರೀಂಕಾರ ಗುಯಿಂಗುಟ್ಟಿದ್ರೆ ನಮ್ಮ ಉಸಿರಿಂದ ಆಗೋ ಹ್ರೀಂಕಾರ ಹೋಗಿ ಈ ಹೃದಯ ಪದ್ಮ ಅಥವಾ ಹೃದಯ ಕಮಲದಲ್ಲಿ ಅದರ ತರಂಗವನ್ನು ಇದರಲ್ಲಿ ಈ ಹೃದಯ ಪದ್ಮದಲ್ಲಿ ಅದು ಅರಳಿಸೋತಕ್ಕಂಥ ಪ್ರಯತ್ನ. ಇಟ್ ಹ್ಯಾಸ್ ಟು ರೆವರ್ಬರೇಟ್ ಬೈ ದ ಸ್ಟಿಮ್ಯುಲೇಷನ್ ಆಫ್ ಬ್ರೆತ್. ಓಂ ಅಂದಾಗೂ ಸ್ಟಿಮ್ಯುಲೇಟ್ ಆಗುತ್ತೆ. ಹ್ರೀಂ ಅಂತ ಹೇಳಿದಾಗ ಇನ್ನೂ ಹೆಚ್ಚಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ನೀವು ಹಳೆ ಕಾಲದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೇಳಿದ್ದೀರ, ಶ್ವಾಸದಿಂದ ಒಂದು ಟೇಬಲ್ ಟೆನ್ನಿಸ್ ಬಾಲನ್ನು ಅಲ್ಲೇ ನಿಲ್ಲಿಸೋದು ಅಂತ ಊದ್ತಾ ಇದ್ದರೆ ಆ ಟೇಬಲ್ ಟೆನ್ನಿಸ್ ಬಾಲು ಆ ಶ್ವಾಸದ ಕುಳಾಯಿಂದ ಅದು ಮೇಲ್ಗಡೆ ಹಾರುತ್ತೆ. ಆ ಟೇಬಲ್ ಟೆನ್ನಿಸ್ ಬಾಲ್ ಹಾಗೆ ಮೇಲ್ಗಡೆ ಹಾರಿ ಔಫ್ ಅಂತ ಇದ್ದರೆ ಅದಲ್ಲೇ ನಿಲ್ಲುತ್ತೆ. ಆ ನಿಲ್ಲೋತಕ್ಕಂಥ ಪ್ರಯತ್ನ, ಆ ನಿಲ್ಲೋತಕ್ಕಂಥ ಪ್ರಯತ್ನವೇ ಕುಂಭಕ. ಸೈಂಟಿಫಿಕ್, ನಾವು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲೆಲ್ಲ ಮಾಡಿದ್ದ ಅಭ್ಯಾಸ ಅದು, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್. ಯು ಬ್ಲೋ ಅ ಟೇಬಲ್ ಟೆನ್ನಿಸ್ ಬಾಲ್ ಆ್ಯಂಡ್ ಕೀಪ್ ದಟ್ ಇನ್ ದ ಏರ್ ಅಟ್ ದ ಬಾಟಮ್ ಆಫ್ ದ ಟ್ಯೂಬ್ ಆ್ಯಂಡ್ ದಟ್ ಟ್ಯೂಬ್ will see that air flow is normal so that the tennis table ball or the table tennis ball is hanging in mid-air. ಇದೆಲ್ಲ ಎಕ್ಸ್ಪೆರಿಮೆಂಟ್ ನೀವೆಲ್ಲ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಲಿಲ್ಲ ಅಂದರೆ ಐ ಆಮ್ ಸಾರಿ, ಏನು ಮಾಡೋಕ್ಕಾಗಲ್ಲ. ಮುಂದಿನ ಜನ್ಮ ಎತ್ಕೊಂಡು ಬನ್ನಿ ಅಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಇದೇನು ಅಂದಾಗ ಅಕುಂಭಕ, ಆ ಕುಂಭಕ ಎಲ್ಲಿ ಎಕ್ಸ್ಪೆರಿಮೆಂಟ್ ಆಗುತ್ತೆ ಅಂದಾಗ ಇಲ್ಲಿ ನಮ್ಮ ಹೃದಯದಿಂದ ಬರೋತಕ್ಕಂಥದ್ದು ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿ ಆಗದೇ ಇದ್ದಂಗೆ ಹೋಗಿ ನಮ್ಮ ಉಸಿರು ಈ ಸೆಂಟ್ರಲ್ಲಿ ಆತ್ಮದ ಒಳಗಡೆ. ಯಾಕೆಂದರೆ ಆತ್ಮಕ್ಕೆ ಪ್ರಾಣಸಿದ್ಧಿ ಕೊಡೋನೇ ಶಿವ. ಶಿವ ಇಲ್ಲದ್ರೆ ಶವ ಅನ್ನೋದು ಗೊತ್ತಿರೋದು ನಿಮಗೆ. ಆದ್ದರಿಂದ ಈ ಶಿವನ ಅನುಭವ ದೇವಿ ಮೂಲಕ ಈ ಹ್ರೀಂ ಸೇರಿಕೊಂಡಾಗ ಓಂ ಹ್ರೀಂ ನಮ ಶಿವಾಯ ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಒಳಗಡೆ ಮಧ್ಯದಲ್ಲಿ. ಆಗ ಎನರ್ಜೈಸ್ ಆಗ್ತಾ ಬರುತ್ತೆ. ಈಗ ಉದಾಹರಣೆಗೆ ನಿಮಗೆ ಏನಾದರೂ ಬ್ರೀದಿಂಗ್ ಪ್ರಾಬ್ಲಮ್, ನಿಮಗೇನಾದ್ರು ಉಪ್ಸ, ನಿಮಗೇನಾದ್ರು ಆ ಥರ ಪ್ರಾಬ್ಲಮ್ ಇದ್ದಾಗ
ಓಂ ಹ್ರೀಂ ನಮ ಶಿವಾಯ ಹೇಳ್ತಾ ಬಂದಾಗ ನಿಮಗೆ ಈ ಉಪ್ಸಾಹ ಎಲ್ಲ ಕಡಿಮೆ ಆಗೋತಕ್ಕಂಥ ಪರಿಸ್ಥಿತಿ ಬರುತ್ತೆ. ಓಂ ಹ್ರೀಂ ನಮ ಶಿವಾಯ ಏನು ಮಾಡುತ್ತೆ ಅಂದಾಗ, ಯು ಆರ್ ನಾಟ್ ಪ್ಯಾಂಟಿಂಗ್ ಫಾರ್ ಏರ್, ಯು ಆರ್ ಬ್ರೀತಿಂಗ್ ವೆರಿ ನಾರ್ಮಲಿ. ಈಗ ಮೆಟ್ಲು ಹತ್ತಿದಾಗ, ಮೆಟ್ಲು ಇಳಿದಾಗ ಏದು ಸುರು ಬರೋತಕ್ಕಂಥ ಪರಿಸ್ಥಿತಿ ತನಗೆ ತಾನೇ ನಲ್ಲಿಫೈ ಆಗುತ್ತೆ. ಆ ನಲ್ಲಿಫೈ ಆದಾಗ ಯಾಕೆ ಅಂದಾಗ, ಇಲ್ಲಿ ಮಧ್ಯದಲ್ಲಿ ಹೃದಯ ಪದ್ಮದಲ್ಲಿ ಇರೋತಕ್ಕಂಥ ಆತ್ಮ, ಇರೋತಕ್ಕಂಥ ಚೈತನ್ಯ, ಅಲ್ಲಿ ಇರೋತಕ್ಕಂಥ ಆ ಒಂದು ಗಂಟು ಹೃದಯ ಗ್ರಾಂತಿ ಅಥವಾ ಗ್ರಂಥಿ, ಆ ಗ್ರಂಥಿನಲ್ಲಿ ಏನು ಸೇರಿರುತ್ತೆ ಅಂದರೆ ಜೊತೆಗೆ ಇಗ್ನೋರೆನ್ಸ್ ಹಾಗೂ ಅಜ್ಞಾನ ಇರೋದು ಆ ಜಾಗದಲ್ಲೇ. ಆ ಗ್ರಂಥಿ ತೆಗಿಲಿಕ್ಕೇ ನಮಗೆ ಹೃದಯ ಗ್ರಂಥಿನಲ್ಲಿ, ಆ ಗ್ರಂಥಿನಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಉಸಿರು ಈ ಹೃದಯ ಗ್ರಂಥಿನ ಭೇದಿಸ್ಕೊಂಡು ಬಂದಾಗ ಅಲ್ಲಿ ಏನಾಗುತ್ತೆ ಅಂದಾಗ, ಈ ಕ್ರಿಯೇಟೆಡ್ ಆರ್ ನಾಟ್ ದಟ್ ಬ್ಲಾಕ್ಸ್ ದ ಪ್ಯೂರಿಫೈಯಿಂಗ್ ಎನರ್ಜಿ, ಚೈತನ್ಯ ಶಕ್ತಿ. ಇಲ್ಲಿ ಪ್ಯೂರಿಫೈಯಿಂಗ್ ಎನರ್ಜಿ ಅಂದರೆ ಚೈತನ್ಯ ಶಕ್ತಿ ಆಫ್ ಲಾರ್ಡ್ ಶಿವ. ಚೈತನ್ಯ ವಿಷ್ಣು ಆಗಿದ್ದರೂ ಕೂಡ ಅಲ್ಲಿ ಆ ಚೈತನ್ಯನ ಫಸ್ಟು ಪ್ರೇರಾಪಣೆ ಕೊಡೋದು ಶಿವ. ಆ ಶಿವ ಕೊಟ್ಟಾದ ನಂತರವೇ ಪ್ಯಾರಲಲ್ಲಾಗಿ ವಿಷ್ಣುವಿಗೆ ಹೋಗಿ ಅದು ಸೇರಿಕೊಳ್ಳುತ್ತೆ. ಶುರು ಆಗೋದು ಶಿವನಿಂದ, ಹೋಗಿ ಚೈತನ್ಯದ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ಎಕ್ಸ್ಪೆರಿಮೆಂಟ್ ನಾವು ಲ್ಯಾಬ್ನಲ್ಲಿ ಹೆಂಗೆ ಮಾಡ್ತಾ ಇದ್ವಿ ಅಂದರೆ, ಉಫ್ ಅಂತ ಓದ್ತಾ ಇದ್ದಾಗ ಆ ಶ್ವಾಸವನ್ನು ನಿಲ್ಲಿಸಿದಾಗ, ಉಫನ್ನು ನಿಲ್ಲಿಸಿದಾಗ ಆ ಟೇಬಲ್ ಟೆನ್ನಿಸ್ ಬಾಲ್ ಹೋಗಿ ಆ ಸೆಂಟ್ರಲ್ ಜಾಗದಲ್ಲಿ ಆ ಕೊಳವೆ ಲಾಸ್ಟ್ ಪಾಯಿಂಟ್ನಲ್ಲಿ ಒಂದು ಕಪ್ ಇದ್ದಂಗೆ ಇರುತ್ತೆ. ಆ ಕಪ್ಪು ಮೇಲೆ ಹೋಗಿ ಆ ಟೇಬಲ್ ಟೆನ್ನಿಸ್ ಬಾಲು ಕೂತ್ಕೊಳ್ಳುತ್ತೆ. ಮತ್ತೆ ಊದಕ್ಕೆ ಶುರು ಮಾಡಿದಾಗ ಮತ್ತೆ ಟೇಬಲ್ ಟೆನ್ನಿಸ್ ಬಾಲು ಮೇಲೆ ಎದ್ದೇಳುತ್ತೆ. ಅದಲ್ಲ ಉಸಿರಿಟ್ಕೊಳ್ಳೋದು ಶ್ವಾಸ ಇಟ್ಕೊಳ್ಳೋದ್ರಿಗೂ ಅದಲ್ಲೇ ಹಾರ್ತಾ ಇರುತ್ತೆ. ಮತ್ತು ಅದು ಆ ಶ್ವಾಸ ನಿಲ್ಲಿಸಿದಾಗ ಪಟ್ ಅಂತ ಬಂದು ಆ ಕಪ್ಪಲ್ಲಿ ಕೂತ್ಕೊಳ್ಳುತ್ತೆ. ಟು ದಿಸ್ ಇಸ್ ಟು ಅಂಡರ್ಸ್ಟ್ಯಾಂಡ್. ಅದೇ ಎಕ್ಸ್ಪೆರಿಮೆಂಟ್ನ ನಾವು ಸ್ವಲ್ಪ ಈ ಕಡೆ ತೊಗೊಂಡಾಗ ಅದು ಶ್ವಾಸ ಇದ್ದಷ್ಟು ಆ ಗ್ರಂಥಿ, ಆ ಹೃದಯ ಗ್ರಂಥಿಯನ್ನು ಭೇದಿಸ್ತಾ ಬಂದಾಗ ಕೊನೆಯಲ್ಲಿ ಶ್ವಾಸ ಕ್ಲೀನಾಗಿ ಹೋಗಿ ಈ ಜಾಗದಲ್ಲಿ ಕೂತಾಗ ತನಗೆ ತಾನೇ ನಮ್ಮಲ್ಲಿ ಇರೋತಕ್ಕಂಥ ಪ್ಯೂರಿಫೈಯಿಂಗ್ ಎನರ್ಜಿ ಆಫ್ ಲಾರ್ಡ್ ಶಿವ, ಅಲ್ಲಿ ಶ್ವಾಸ ಪರಿಶುದ್ಧವಾಗಿ ಚೈತನ್ಯಪೂರ್ವಕವಾಗಿ ಆ ಶ್ವಾಸ ಬಂದು ಕೂತ್ಕೊಳ್ಳುತ್ತೆ. ಆ ಪ್ಯೂರಿಫೈಯಿಂಗ್ ಎನರ್ಜಿ ಬಂದು ಕೂತಾಗಲೇ ನಮ್ಮಲ್ಲಿ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಆಗುತ್ತೆ. ಸೊ ಅದನ್ನು ಸಾಧನೆ ಮೂಲಕ ಇಲ್ಲಿ ನೋಡಿ, ಸೊ ವೆನ್ ದ ನಾಟ್ ಇಸ್ ಕಟ್ ವಿತ್ ಸಾಧನ ಆಫ್ ದ ಮಂತ್ರ ಓಂ ಐಂ ಅಲ್ಲೇ, ಈ ಸಾಧನೆ ಅಂತ ಮಾಡಿದಾಗ ಮೂಲ ಮಂತ್ರ ಇಲ್ಲಿ ಸೆಟ್ಲ್ ಆದಮೇಲೆ ಮೂಲ ಮಂತ್ರನ ನಾವು ಬಳಸೋಕ್ಕೆ ಶುರು ಆಗ್ತೀವಿ. ಓಂ ಅಂತ ನೋಡಿದಾಗ, ಓಂ ಅಂತ ಹೇಳಿದಾಗ, ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಅಂತ ಹೇಳಿದಾಗ ಈ ಸುಮೇರು ನಮ್ಮ ಒಳಗಡೆ ಸ್ಥಾಪನೆ ಆಗುತ್ತೆ. ಇದು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂತ ನಾವು ಶುರು ಮಾಡಿದಾಗ ನಮ್ಮ ಒಳಗಡೆ ಈ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್, ಮುಮುಕ್ಷತ್ವದ ಅನುಭವ ಶುರುವಾಗಕ್ಕೆ ಸಾಧ್ಯ. ಅದು ಮುಮುಕ್ಷತ್ವದ ಅನುಭವ ಬರೋಕ್ಕೆ ಶುರು, ಯಾಕಂದರೆ ಎಷ್ಟೋ ಸಲ ನಾನು ಹೇಳಿದ್ದೇನೆ ಸ್ವಲ್ಪ ಮುಮುಕ್ಷತ್ವದ ಅನುಭವದ ಕಡೆಗೆ ಒಲವು ತೋರಿಸಿ ಅಂದಾಗ ಈಗ ಏನಾಗಿದೆ ಅಂದಾಗ, ಇದು ಕಾಲ ಕಳೀತಾ ಬಂದರೂ ಕೂಡ ನಮಗೆ ವಾರ ವಾರಗಳು ಹೋದರೂ ಕೂಡ ವರ್ಷಾನುಗಟ್ಟಲೆ ಹೋಗಿದಾಗಲೂ ಕೂಡ ನಮಗೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂತ ನೀವು ಹೇಳ್ತಾ ಬಂದಾಗ ಶ್ವಾಸ ಹೋಗಿ ಇಲ್ಲಿ ಹೃದಯ ಪದ್ಮ ಹೃದಯ ಕಮಲದಲ್ಲಿ ನಿಂತ್ಕೊಂಡಾಗ ಅಲ್ಲಿರೋತಕ್ಕಂಥ ದೇವಿ ಶಕ್ತಿಯ ಅನುಭವಗಳು ನಿಮ್ಮೊಳಗಡೆ ಶುರು ಆಗುತ್ತೆ. ನಾಳೆಯಿಂದ ಇದನ್ನು ಶುರು ಮಾಡಿದಾಗ ನಿಮಗೆ ಈ ಹಿನ್ನೆಲೆ ಇಟ್ಟುಕೊಂಡು ನಿಮ್ಮ ಒಳಗಡೆ ಶಕ್ತಿ ಚೈತನ್ಯ ಪ್ಯೂರಾಗಿ ಬಂದು ಈ ಒಂದು ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂತ ನೀವು ಹೇಳೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ಒಂದು ಮಾಲೆ ಎರಡು ಮಾಲೆ ಅದು ಮಾಡ್ತಾ ಬಂದಾಗ ನಿಮಗೆ ಅನುಭವಗಳು ಶುರುವಾಗುತ್ತೆ. ಯುವರ್ ಎನರ್ಜಿ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ಯೂರ್. ಅದು ಮುಖ್ಯವಾಗಿ ನೀವು ತಿಳ್ಕೋಬೇಕು.
ಓಕೆ. ಹಾಗೇನಾಗುತ್ತೆ ಅಂದಾಗ ಇದನ್ನು ನಾವು ವಿ ಆರ್ ಲಿಬರೇಟೆಡ್ ಫ್ರಮ್ ಟೆಂಪ್ಟೇಷನ್ಸ್ ಆ್ಯಂಡ್ ಕ್ರೇವಿಂಗ್ಸ್. ಇದು ಫಸ್ಟ್ ಮಾಡ್ತಾ ಇದ್ದಾಗ ನಮಗೆ ಚಪ್ಪಲಗಳು ಹಾಗೂ ಯೋಚನೆಗಳು ಉದ್ರೇಕ ಭಾವನೆಗಳು ನಮಗೆ ಇದಾಗಲೇಬೇಕು ಒಂದು ಟೈಮ್ ಶೆಡ್ಯೂಲ್ ಮಾಡಲೇಬೇಕು ಅಂತ ಹೇಳಿ ಹಲವಾರು ಪ್ರಲೋಭನೆಗಳು ನಮ್ಮೊಳಗಡೆ ಕಾಡಿಸಲ್ಲ. ಯಾಕಂದರೆ ಪ್ರಲೋಭನೆಗಳು ಕಾಡಿಸೋದು ಎಲ್ಲಿ ಇದ್ದಾಗ ಅಶುದ್ಧ ಮಾಡುತ್ತೆ, ಈ ನಮ್ಮಲ್ಲಿರೋ ಚಿತ್ತನ್ನು ಅಶುದ್ಧ ಮಾಡುತ್ತೆ. ನಿಮ್ಮ ಚಿತ್ತ ಯಾಕೆ ಶುದ್ಧವಾಗಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳಬೇಕು ಅಂದಾಗ ನಿಮ್ಮಲ್ಲಿ ಹಲವಾರು ಆ ಕಡೆ ಈ ಕಡೆ ತಲೆ ಓಡುತ್ತೆ, ಆ ಕಡೆ ಈ ಕಡೆ ಅಜ್ಞಾನದಲ್ಲಿ ಅಡ್ಜ್ಞಾನದಲ್ಲಿ ತಲೆ ಓಡುತ್ತೆ. ಯಾಕೆಂದರೆ ಈ ಜಾಗ ಇನ್ನೂ ಪರಿಶುದ್ಧ ಆಗಿಲ್ಲ. ಆದ್ದರಿಂದ ನೀವು ಸಾಧನೆ ಗೀಧನೆ ಮಾಡ್ತಾ ಬಂದಾಗ ಈ ಸಾಧನೆಯನ್ನೆಲ್ಲ ಇದನ್ನೆಲ್ಲ ಈ ರೀತಿ ಐಂ ಹ್ರೀಂ ಕ್ಲೀಂ ಅನ್ನೋದನ್ನು ಮುಖ್ಯವಾಗಿ ಇಟ್ಕೊಂಡಾಗ ನಿಮ್ಮಲ್ಲಿ ಪರಿಶುದ್ಧವಾಗತಕ್ಕಂಥ ವಿಚಾರ ಇದೆ. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಭಾಳ ಕ್ಲಿಯರಾಗಿ ನೀವು ತಗೊಳ್ಳಿ. ಆದ್ದರಿಂದ ಈ ಜಾಗನ ಪರಿಶುದ್ಧ ಮಾಡ್ಕೊಳ್ಳಿ. ಇದಕ್ಕಿಂತ ಹೃದಯ ಪದ್ಮ ಅಥವಾ ಹೃದಯ ಕಮಲ ಅಂತ ಹೇಳಿ ನಿಮ್ಮ ಚಿತ್ತು, ನಿಮ್ಮ ಚಿತ್ ಹಿಂದ್ಗಡೆ ಇರತಕ್ಕಂಥ ಆತ್ಮ ನಿಮಗೆ ಅರಿವಾಗುತ್ತೆ. ಅದರ ಅನುಭವದಿಂದ ನಿಮಗೆ ಅರಿವಾಗೋಕ್ಕೆ ಶುರುವಾಗುತ್ತೆ. ಪರಿಪೂರ್ಣ ಚೈತನ್ಯದ ಶಕ್ತಿ ಹಾಗೂ ಹೃದಯ ಗ್ರಂಥಿ, ವಿಷ್ಣು ಗ್ರಂಥಿ ಹಾಗೂ ಬ್ರಹ್ಮ ಗ್ರಂಥಿ ಸಂಪೂರ್ಣವಾಗಿ ಭೇದಿಸಿ ಆತ್ಮ ಸಾಕ್ಷಾತ್ಕಾರದ ನಿಟ್ಟಿನಲ್ಲಿ ನೀವೆಲ್ಲರೂ ಶಿಷ್ಯಂದರು ಆ ಹಾದಿನಲ್ಲಿ ನಡೀಲಿ ಅಂತ ಹೇಳಿ ದೇವಿಯ ಪ್ರಾರ್ಥನೆಯ ಒಟ್ಟಿಗೆ ನಿಮ್ಮೆಲ್ಲರಿಗೂ ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು ಸಿದ್ಧಿರಸ್ತು. ಜಯ ಮಾತ, ದೀರ್ಘ ಸುಮಂಗಲಿ ಭವ, ದೀರ್ಘ ಆಯುಷ್ಮಾನ್ ಭವ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.